ತಂಗಿ, ನಿನ್ನ ಮದುವೆಯನ್ನು ಇದೇ ವಾರದಲ್ಲಿ ಮಾಡುವುದಾಗಿ ನಿಶ್ಚಯಿಸಿದೆ. ಅದಕ್ಕೆ ಬೇಕಾದ ಎಲ್ಲ ವಸ್ತುಗಳನ್ನು ತರಲು ಹೊರಟಿದ್ದೇನೆ. ನೋಡು ತಂಗಿ, ನೀನೊಂದು ಏನು ನಿಜ. ಇಷ್ಟು ದಿನ ನನ್ನ ತಂಗಿ ತಾಯಿ ಎಲ್ಲ ನೀನೇ ಆಗಿದ್ದೆ. ಆದರೆ ಇನ್ನು ಮುಂದೆ ನೀನು ಮೋಹನನ ಮಾಡಿದೆ ಅಮ್ಮ. ಗಂಡನೇ ದೇವರೆಂದು ಸದಾ ನಿನ್ನ ಗಂಡನ ಸೇವೆಯನ್ನು ಸಲ್ಲಿಸಿ ನಿನ್ನ ತವರ ಮನೆ ಕೀರ್ತಿ ತರಬೇಕಮ್ಮ. गंडन मन कष्ट नष्ट बंद कूड़ा सहसिकर्ती गंडन मीरी नड़ेबेड़ गंडन उत्तर पड़बेड़ श्रीमंत संपर्क बिड़बेड़ हसिद बे बंद उपवास कलबेड़ू अने तुम कंपनी तले तुम सर काल का नड़ीवे नोड़े ने नोड़ नड़ अर्थवेल तंगी इंदे सीरे तरते बंद सीरे तरल मदल खर्च के हणवीरे तंगी ना जीवन मुड़पाटी आ सीरे बेले बंद सीरे तर आगल नहीं सीरे तरती अद्वेण आगलम नीने हसर सीरे हसर सीरे तक मारण मन सतोषम नानी हम बेगण निष निण अण कण तुम नोड़े आस ननू आगे अन्सत तंगी आरत
ನನಗೋಸ್ಕರ ನನ್ನನ್ನು ಎಷ್ಟೊಂದು ಕಷ್ಟಪಡುತ್ತಿದ್ದಾನೆ. ಹೆಣ್ಣಾಗಿ ಹುಟ್ಟಿದ್ರೆ ಬಡವರ ಮನೆಯ ಹೆಣ್ಣಾಗಿಯೇ ಹುಟ್ಟಬಾರದಮ್ಮ, ಹೆಣ್ಣಾಗಿ ಹುಟ್ಟಬಾರದು. ಹುಟ್ಟಿದ್ರೆ ಆ ಮನೆಗೆ ಕಷ್ಟ ತಪ್ಪಿದಲ್ಲಮ್ಮ, ತಪ್ಪಿದ್ದಲ್ಲ. ಯಾಕಾದ್ರೂ ಹುಟ್ಟಿದೆ ಹೆಣ್ಣಾಗಿ. ಮೋಹನ್ ಬನ್ನಿ ಕುಳಿತುಕೊಳ್ಳಿ. ಅದೇ ರಾಣಿ, ಕುಳಿತುಕೊಳ್ಳುವ ಸಮಯ ಇಲ್ಲ, ನನಗೂ ಸಾಕಷ್ಟು ಕೆಲಸವಿದೆ. ಅಷ್ಟೊಂದು ಕೆಲಸವಿದೆಯೇ? ಯಾವ ಕೆಲಸ? ಹೌದು, ನನ್ನ ಮೊಳಕತ್ತು ಮಂಗಳಿಯನ್ನು ಮಡದಿಯನ್ನಾಗಿ ಮಾಡಿಕೊಳ್ಳಲು ಒಂದು ಮಂಗಳ ಸರವನ್ನು ತರಬೇಕು. ರಾಜ, ಮದುವೆ ಮತ್ತಿನಲ್ಲಿ ಊಟ ಮಾಡುವುದನ್ನು ಮಾತ್ರ ನೀವು ಮರೆಯಬೇಡಿ. ರೂಪಾ, ಇನ್ನೊಂದು ವಿಷಯ, ನಾನು ಪಿ ಎಸ್ ಐ ನೌಕರಿಗೆ ಅಪ್ಲಿಕೇಶನ್ ಹಾಕಿದ್ದೇನೆ. ಆ ದೇವರ ದಯದಿಂದ ನಾನು ಪಿ ಎಸ್ ಐ ಆಗಿ ಬಿಟ್ಟರೆ ಸಂತೋಷ. ಆ ದುರ್ಗಾದೇವಿ ದಯದಿಂದ ನೀವು ಕೆಲಸ ಸಿಕ್ಕೇ ಸಿಗುತ್ತದೆ. ಒಂದು ವೇಳೆ ನೀವೇನಾದ್ರೂ ಪಿ ಎಸ್ ಐ ಆದ್ರೆ ನೀವು ನನ್ನನ್ನು ಅರೆಸ್ಟ್ ಮಾಡೋದಿಲ್ಲ ತಾನೆ? ಏ ಕಳ್ಳಿ, ನನ್ನ ಮೊದಲನೇ ಅರೆಸ್ಟ್ ನೀನು. ಯಾಕಂದ್ರೆ ನೀನು ಕಳ್ಳಿ ಅಲ್ಲ. ನೀನು ನಾನು ಕಳ್ಳಿ? ನಾನೇನು ಕದ್ದಿಲ್ಲ. ನನ್ನ ಹೃದಯವನ್ನು ಕದ್ದು ಕಳ್ಳಿ ಅಲ್ಲವೇ? ಆಹಾ, ನಾನೇನು ಕದ್ದಿಲ್ಲ, ಅದನ್ನ ನೀವೇ ಕೊಟ್ಟು ಬಿಡಿ. ಹೋಗ್ಲಿ ಬಿಡು ರೂಪಾ, ಈಗ ನಿನಗೆ ಒಂದು ಮಾಂಗಲ್ಯ ಸರವನ್ನು, ನಿನಗೆ ರೂಪಕ್ಕೆ ತಕ್ಕ ಒಂದು ಸೀರೆಯನ್ನು ತರುತ್ತೇನೆ. ನೋಡಿ, ನನಗೆ ಮಾಂಗಲ್ಯ ಅಷ್ಟೇ ಸಾಕು, ಮತ್ತೆ ಬೇರೆ ಏನೋ ಬೇಡ. ಅದನ್ನೆಲ್ಲ ನೀನು ಹೇಳಬೇಕಾಗಿಲ್ಲ. ಹಾಗೆ ಆಗಲಿ. ಹಾಗಾದರೆ ಬೇರೆ ಸೇವೆ ಯಾವ ನೋಡಿದ್ರು ಬರೇ ಇದೆಯಲ್ವ ನಿಮಗೆ?
ನಿಮ್ಮನ್ನು ಯಾವಾಗಲೂ ಕಣ್ತುಂಬ ನೋಡಬೇಕೆನ್ನುವ ಆಸೆ ನನಗೆ. ನೋಡುರಪ್ಪ ನೋಡು, ಇನ್ನು ಮುಂದೆ ನನ್ನಲ್ಲೇ ನೋಡ್ತಾ ನನ್ನ ಜೊತೆಯಲ್ಲೇ ಇರಬೇಕು. ಹೌದ್ರಿ, ಯಾವಾಗಲೂ ನಾನು ನಿಮ್ಮ ಜೊತೆಯಲ್ಲೇ ಇರ್ತೀನಿ. ಆಯ್ತು, ಹೋಗಿ ಬರ್ಲೇರಪ್ಪ. ಆಯ್ತು. ನಾವ್ಯಾರ ಪಾಪ ಇವಳಿಗೆ ಗೊತ್ತಿಲ್ಲ ಅಂತ ಕಳತೆ ಕೌಡ್ರೆ ಇಸಿ ಹೇಳ್ಬೇಕು ಏ ಹುಡುಗ. ನಾವ್ಯಾರ ಎಂಬುದನ್ನು ಆಕಾಶದಲ್ಲಿ ಹಾರಾಡುವ ಹಕ್ಕಿ ಪಕ್ಷಿಗಳು ಕೂಡ ಕೂಗಿ ಕೂಗಿ ಹೇಳ್ತವೆ. ಅಂತದ್ರಲ್ಲಿ ನಿನಗೆ ಗೊತ್ತಿಲ್ಲ ನೋಡಿ, ಹುಚ್ಚುತ್ತರಾಗಿ ಏನೇನೋ ಮಾತಾಡಬೇಡಿ. ನೀವು ಇಲ್ಲಿಗೆ ಯಾಕೆ ಬಂದಿರ್ಬಿಡಿ, ಏನ್ ಕೆಲಸ ಅಂತ ಮೊದ್ಲು ಹೇಳಿ. ನಾವು ಬಂದಿದ್ದು ನಿಮ್ಮನ್ನನ್ನು ನೋಡ್ಲಿಕ್ಕೆ. ಅವನೀಗ ಹೊರಡು ಹೋಗಿದ್ದಾನೆ, ಅವನೀಗ ಮನೆಯಲ್ಲಿಲ್ಲ. ಅವನು ಹೇಳಿದ್ರೆ ಏನಾಯ್ತು? ನೀನಿದೆಯಲ್ಲ ಅಷ್ಟೇ ಸಾಕು. ಏನು ನನ್ನ ಹತ್ರ ನಿಮ್ಮದನ್ನ ಕೆಲಸ? ಪ್ರತಾಪ್ ಮುಗಿಸಿ ಬಿಡಲೆ ಮತ್ತೆ ಕಲೆ. ನಿನ್ನ ಹೆಸರು? ನನ್ನ ಹೆಸರು ರೂಪ ಅಂತ. ಅದೆಲ್ಲ ನಿಮಗೇಕೆ? ಸುಮ್ಮನೆ ಇಲ್ಲಿಂದ ಹೊರಟು ಹೋಗಿ. ರೂಪ ಹೆಸರು ತಕ್ಕ ರೂಪ. ಈ ನಿನ್ನ ಈ ರೂಪಕ್ಕೆ ಯಾನ್ ತಸ್ಟೆಂಡು ಸಹ ಗಂಡಸ್ನಾಗ್ಲೇಬೇಕು ಅಂತ ರಾಂಬೆ ಊರು ರಾಂಬೆ ಊರಚುರು ಸಹ ಸರಿ ಸೆಟಲ್ಲ. ನೀ ಸೌಂದರ್ಯಕ್ಕೆ ಯಾವ ನಾರೇನು ನಿಂತ ನಿನ್ನಂತ ರಾಂಬೆಯೊಂದಿಗೆ ರದ್ದಿಗೆ ಆಡಬೇಕು ಆಸೆ ಪಟ್ಟಿದೆ ರಾವಣ ನಮನ. ಏನ್ ರೂಪ, ಇಂದು ನಿಮ್ಮನ್ನ ಕೊಡುವ ಸಾಲವನ್ನು ಕೇಳಲು ಬಂದಿದ್ದೇವೆ. ಇಂದು ನಿಮ್ಮನ್ನ ಸಾಲ ತೀರಿಸಿದ್ರೆ ಕೌಂಟ್ರ ಅವನನ್ನು ಏನ್ ಮಾಡ್ತಾರೋ ಗೊತ್ತಿಲ್ಲ. ಬೇಡಿ ಶ್ರೀಮಂತರೆ ಬೇಡಿ, ನಮ್ಮ ನನಗೆ ಏನು ಮಾಡಬೇಡಿ. ಹಿಂದಿಲ್ಲ ನಾಳೆ ಆದ್ರೂ ನಿಮ್ಮ ಸಾಲವನ್ನು ಕೊಟ್ಟೇ ಕೊಡ್ತಾರೆ. ಅದು ನೀವು ಕೈ ಮುಗಿದು ಬೇಡಿಕೊಳ್ತೇನೆ. ಅವನಿಗೆ ಮಾತ್ರ ಏನು ಮಾಡಬೇಡಿ. ರೂಪ ನಿನ್ನ ಮಾತು ಕೇಳಿದ್ರೆ ನನ್ನ ಕರುಳು ಕೂಡ ಕರಗುತ್ತದೆ. ಆದರೆ ನೀನು ಮನಸ್ಸು ಮಾಡಿದ್ರೆ ಮಾತ್ರ ಸಾಲವನ್ನು ನಿಧಾನವಾಗಿ ಕೊಡ್ಬೋದು. ಹೇಳಿ ನಾನೇನ್ ಮಾಡ್ಬೇಕು? ಸೌಂದರ್ಯದ ಗಿರಿ ಪರ್ವತನೆ ಹೊತ್ತು ನಿಂದ ನಿನ್ನ ಈ ದೇಹವನ್ನು ಒಂದೇ ಒಂದು ಬಾರಿ ನನ್ಗೆ ಅರ್ಪಿಸಿದ್ರೆ ಸಾಕು. ನಿಮ್ಮ ನನಗೆ ಎಂತ ಕಷ್ಟ ಬಂದ್ರು ಅದು ನಾನು ನೋಡ್ಕೊಳ್ತೇನೆ. ಅದಕ್ಕೋಸ್ಕರ ನನ್ನ ಆಸೆಯನ್ನು ಈಡೇರಿಸು. ಮರ್ಯಾದೆ ರೂಪಿ, ಕೇವಲ ಮೂರು ಕಾಸಿಗಾಗಿ ಮೈ ಮಾರಿಕೊಂಡು ಬಾಳುವ ಸೂಳೆ ನೀನು. ಮರ್ಯಾದೆ ಕೊಡಬೇಕಾ ನೋಡು? ಮರ್ಯಾದೆ ಎನ್ನುವ ಮೂರು ಅಷ್ಟರ ಅರ್ಥವೇನಾದ್ರೂ ನಿನಗೆ ಗೊತ್ತಿದ್ಯಾ? ಗೊತ್ತಿದ್ರೆ ಹೇಳು. ಕಮಲ್ ಬೆಲ್ವಿ ಪಾಪಿಗಳ ಬಡವರಿಗೆ ಸಾಲ ಕೊಟ್ಟು ಸಾಲದ ರೂಪವಾಗಿ ಶೀಲವನ್ನೇ ಹಾಳು ಮಾಡಲು ನಿಂತಿರಲ್ಲ. ನಿಮ್ಮಂತರ ಹೊಲ್ಲನ್ನು ಮರೆಯಬೇಕು. ತಿರುಚಬೇಡ, ತಿರುಚಾಡಿದ್ರೆ ಅರ್ಥವಿಲ್ಲದ ಈ ಸಮಾಜದಲ್ಲಿ ವ್ಯರ್ಥವಾಗಿ ಹೋಗುವುದು ನಿನ್ನ ಆಧಾರದ ಮುತ್ತೈದಿ ತಂದೆ. ಒಂದ್ ವೇಳೆ ನೀನೇನಾದ್ರೂ ಕಿರ್ಚಾಡೋದೇ ಆದ್ರೆ ನಿನ್ನ ಯಾರಾದ್ರೂ ಬಂದ್ ಕಾಪಾಡೋಕೆ ನೀನೇನು ಆ ರಾಮಾಯಣದಲ್ಲಿ ರಾವಣ ಹೋಗ್ತಾ ಇದ್ದ ಶ್ರೀರಾಮಾಚಾರ್ಯ ಸತಿ ಸೀತೆನೂ ಅಲ್ಲ. ಮಹಾಭಾರತದಲ್ಲಿ ದುಶ್ಯಾಸನ ಸೀರೆ ಸೇಳುವಾಗ ಶ್ರೀಕೃಷ್ಣ ಬಂದು ಕಾಪಾಡಿದ ಪಂಚಪಾಂಡವ ಸತಿ ದ್ರೌಪದಿನೂ ಅಲ್ಲ. ಅದು ಅಂತೆ ಇದು ಆಗಿನ ಕಾಲ ದ್ವಾಪರಯುಗ ಅಲ್ಲ ರೂಪ, ಇದು ಕಲಿಯುಗ. ಕೆಟ್ಟ ಕೆರಾಯಿದ್ರ ಕಲಿಯುಗ. ಈ ಕಲಿಯುಗದಲ್ಲಿ ನಾನು ಗರತಿ ಸಾತ್ವಿ ಪತಿರುತ್ತೆ ಅಂದ್ರೆ ನೆಷ್ಟೇ ಕಿರಿಚಿಕೊಂಡ್ರು ಈ ಸಮಾಜದ ಜನ ನಿನಗೆ ಸೂಳೆ ಎಂಬ ಹಣೆ ಪಟ್ಟ ಕಟ್ತಾರೆ ಹೊರತು ಸಾಧ್ವಿ ಅಂದಲ್ಲ. ನೋಡು, ಕೇವಲ ಹುಲ್ಲು ತಿನ್ನುವ ಹಸು ನೀನು. ನೀನು ನಮ್ಮ ಹಲ್ಲು ಮುಡ್ತೀಯ? ನಿನ್ನಂತ ಹರಿಯದ ಹಸುಗಳ ಕಾಮತ್ತು ಸಂಗಿಸುವ ಗೂಳಿಗಳ ನಾವು.
ರೂಪ ಒಡ ಮಾತಿಗೆ ಬಲ್ಲೆಂದು ಮನಿದೆ ನನ್ನನ್ನು ಪ್ರಿನ್ಸಿಪಾ ಕಂಡ ಕಂಡ ಹೆಣ್ಣೆ ಶೀಲದ ಮೇಲೆ ಹಾಳು ಮಾಡಿ ಬಂದಿದ್ದ ನಿಜವಾದ್ರೆ ಆ ದೇವರು ಕೂಡ ನಿಮ್ಮನ್ನು ಸಾಮಾನ್ಯ ಬಿಡೋದಿಲ್ಲ ಜಲ್ಲಿದ್ದನೆ ಆನಿದ ದೇವರು ಈಗಿನ ಕಾಲದಲ್ಲಿ ನಿನ್ನಂತ ಗರತಿರ ಸಾಲು ನಿಂತು ಬಿಟ್ಟಿರ್ತದಲ್ಲ ಅದಕ್ಕೆ ಸುಮ್ಮನೆ ಬಿಡುತ್ತಾನೆ ಆನಿಂದ ದೇವರು ಎಲ್ಲರೂ ಸುಳ್ಳುರಿದ್ದೆ ನೀನೇ ತಿಳಿಯಬೇಡವೋ ಓಡ ಗರ್ತಿಯರ ಗುರ ನಿಮ್ಮಂತವರಿಗೆ ಏನು ಗೊತ್ತು ನಾಯ ಎಂತವರೇ ಗರತಿ ಹೇಳಿ ಗರ್ತಿಯರ ಬಗ್ಗೆ ಹೇಳ್ತೀನಿ ಕೇಳು ತಾಳಿದ ಕಟ್ಟಿದ ಕಂಡನೆ ಕೈ ಕೊಟ್ಟು ಮಣ್ಣಿನ ಸ್ಥಳಕ್ಕೆ ಹೋಗ್ತಾ ಇದ್ರು ಅಂತದಲ್ಲಿ ನಿಮ್ಮಂತವರು ನಿಮ್ಮಂತ ಹೇಸಿಗೆ ತಿನ್ನುವ ನಾಯಿಗಳ ಮಾತು ಕೇಳಿಕೊಂಡು ಶೀಲವನ್ನು ಹಾಳು ಮಾಡಿಕೊಂಡ ಅವಳನ್ನು ಮರ್ಯಾದೆಗೆಟ್ಟ ಹೆಣ್ಣು ಏ ರೂಪಿ ನಮಗೆ ನಾಯಿಯತ್ಯ ಅನ್ನಲಿ ಪ್ರತಾಪ ಅನ್ನಲಿ ನಿನ್ನ ಕಾವಲು ಮೀರಿ ಯಾವನಾದ್ರೂ ಒಳಗೆ ಬಂದ್ರೆ ಅವನು ಅಲ್ಲೇ ಮುಗಿಸಿ ಬಿಡು ಇಲ್ಲ ಹತ್ರ ಬರಬೇಡ ನನಗೆ ಏನು ಮಾಡಬೇಡ ನೀವು ಮನುಷ್ಯರಲ್ಲ ನೀವು ರಾಕ್ಷಸರು ಹೌದು ನಾನು ರಾಕ್ಷಸ ಒಲಿದರೆ ರಾವಣ ಗೌಡ ಒಲಿದ ನಿಮ್ಮ ಸುಂದರರಿಗೆ ಕಾಳಿಂಗ ಸರ್ಪ ಈ ಕಾಳಿಂಗ ಸರ್ಪ ನಿನ್ನ ಶೀಲವನ್ನು ಕಚ್ಚಿ ನಿನ್ನ ಮೈ ಮೇಲೆ ನನ್ನ ಬಿಸಟ್ಟ ಹಳಾಳದೆ ರಾವಣನ ದರ್ಪ ರಾಮಾಯಣದಲ್ಲಿ ಆ ಶ್ರೀರಾಮಚಂದ್ರನ ಸತಿ ಇತಿ ಸೀತೆಯನ್ನು ಆ ರಾವಣ ಹೊತ್ತೊಯ್ದ ಬಟ್ ಈ ಕಲಿಯುಗದಲ್ಲಿ ಈ ರವಿಯ ತಂಗಿ ರೂಪಿಯನ್ನು ಈ ರಾವಣಗಳು ಹೊತ್ತೊಯ್ದ ಏ ದೀಪಾ ನೀನೀಗ ಹಚ್ಚಿ ಆರಾಸಿ ಬೀಸಾಕಿದ ಒಂದು ಬೆಂಕಿ ಕಡ್ಡಿ ನಿನ್ನ ಶೀಲ ಸುಟ್ಟು ಆಯ್ತು ನೀನೀಗ ಸೂಳೆಗಿಂತ ಮಲಗಿ ತಮ್ಮನನ್ನ ಹುಟ್ಟಿಸಲು ಹೇಸದ ನೀನೊಂದ ಬಂಡ ನಿನ್ನ ಜೊತೆ ಇರೋ ಬಾಜಾತ್ ಬಂಡ ಏ ರೂಪಿ ಶೀಲ ಸುಟ್ಟಿದ್ದನ್ನು ತಿಳಿದು ಸಿಟ್ಟಿನಿಂದ ಮಾತನಾಡಿದ್ರೆ ಮತ್ತೆ ನಿನ್ನ ಶೀಲವನ್ನು ನಾನು ಕಚ್ಚಬೇಕಾಗುತ್ತದಲ್ಲ ಸೂಳೆ ಹೌದು ನಾನು ಸೂಳೆ ನಾನು ಸೂಳೆ ನಾನು ಸೂಳೆ ನಾನೇನು ನಿಮಗೆ ಅನ್ಯಾಯ ಮಾಡಿದೆ ಅಂತ ನಾನು ಮನೆ ಸಾರಿ ಪ್ರೀತಿಸಿದ ಮೋಹನಿಗೆ ಈ ದೇಹವನ್ನು ಅರ್ಪಿಸಬೇಕು ಅಂತ ಮಾಡಿದ್ದೆ ಆದರೆ ನನ್ನ ಕನಸನ್ನೆಲ್ಲ ಮಾಡಿಬಿಟ್ಟಿಯಲ್ಲ ಪಾಪಿ ನಾನೀಗ ನಾಯಿ ಮುಟ್ಟಿದ ಮಡಿಕೆ ನನ್ನ ಸೂಳೆಯನ್ನಾಗಿ ಮಾರಿದ ನಿಮ್ಮನ್ನು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಮುತ್ತು ಕೊಡ್ಬೇಕಂದ್ಯಾ ಕಡು ಕಮ್ ಆನ್ ಗಿವ್ ಮಿ ಕಿಸ್ ಮುತ್ತು ಕೊಡ್ತೀನಿ ತಾಯೋ ನೀನು ಸುಮ್ಮನೆ ಬಿಡೋದಿಲ್ಲ ಕೊಂದ್ಹೋ
ಕುಟುಂಬವನ್ನು ಮುಟ್ಟಿಡಿಸುವುದಕ್ಕೆ ಈ ಓರೆ ಕಾಲಿನ ಹುಲಿ ಬಂದೆ ಬರ್ತಾನೆ. ನಾವು ಬಿಟ್ಟರೆ ಅಲ್ವಾ ಅವನು ಮಾತ್ರ ಹುಟ್ಟು ಬರಲು ಸಾಧ್ಯ. ರೂಪಾ ಗುಡ್ ಬೈ. ನೀನು ಆ ತರ ಮಾಡಿದರೆ
ನಿನ್ನ ನೌಕರಿಗೆ ತೊಂದರೆ ಆಗುತ್ತದೆ ಕೊನೆಯಾಗಿ ನನ್ನೊಂದು ಮಾತು ನಡೆಸಿ ಕೊಡುವೆಯಪ್ಪ ಯಾವ ಮಾತು ಹೇಳುವರವಿ ನನ್ನ ಕೈಯಿಂದ ಆಗೋದಾದರೆ ಖಂಡಿತ ನಡೆಸಿ ಕೊಡುತ್ತೇನೆ ಹೇಳುವರವಿ ಸಂಕೋಚ ಪಡಬೇಡ ನೀನು ತಂದಿರುವ ಈ ಮಾಂಗಲ್ಯವನ್ನು ನನ್ನ ತಂಗಿಯ ಕೊರಳಿಗೆ ಕಟ್ಟಿಬಿಡು ಸತ್ತ ಮೇಲಾದರೂ ನನ್ನ ತಂಗಿಗೆ ಮಾಂಗಲ್ಯ ಬಗ್ಗೆ ಸಿಕ್ಕಿತೆ ಎಂದು ತಿಳಿದು ಎಲ್ಲ ಸಂಸ್ಕಾರ ಮಾಡೋಣ ತಂಗಿ ತಂಗಿ ನೀನು ಸತ್ತ ಮೇಲೆ ಅಮ್ಮ ನಿನಗೆ ಮಾಂಗಲ್ಯ ಭಾಗ್ಯ ಪನ್ನೀರಿನ ಬದಲು ಕಣ್ಣೀರಿನ ಸ್ನಾನ ಅಮ್ಮ ನಿನಗೆ ನಿನ್ನ ಪಾಲಿಗೆ ಆಸ್ಯತೆಯ ಬದಲು ಇಡೀ ಎಕ್ಕಿಯೇ ನಿನ್ನ ಪಾಲಿಗೆ ಮಾಯೋ